సాగర గాలి సంతృప్తి లేని నూరు మోడీలని ఓడాడి పదహత్తు హక్కులు దాటి పొందితే నీరేరు నన్ను నీరు పరిస్థితారు సాదరు నిన్న పని పేరు ಯಾವ ನೀರೆಯು ತಕ್ಕದ ಹೊಸ ನೀರು ನಿನ್ನಿಂದ ತಕ್ಕಬಹುದೆಂದು ನಿರೀಕ್ಷಿಸುತ್ತಿದ್ದೇನೆ. ದೇಹದ ಬಯಕೆಗಳ ಮಾತು ಕೇಳಿಸಿಕೊಳ್ಳದೆ ಬಹಳ ದಿನಗಳಾಗಿವೆ, ಆದರೂ ಮನಸ್ಸು ಬಯಸುತ್ತಲೇ ಇದೆ. ನಿನ್ನ ಹಾಡಿನ ಅರ್ಥಗಳನ್ನ ಎದೆ ತುಂಬಿಕೊಳ್ಳಲು ಕಾತರಿಸುತ್ತಿದ್ದೇನೆ. ನಿರಾಕರಿಸಲಾರ ಎಂದು ನಂಬಿದ ಅಂಬಾರಿನ ಉಳ್ಳೂರ ಅಕ್ಕ ಅವರಿಗೇನು ಹೇಳಲಿ? ಬಿಡುವಿದ್ದರೆ, ಅವರಿಗೆ ಅನುಕೂಲವಿದ್ದರೆ, ನನ್ನ ಬಗ್ಗೆ ಅನುಮಾನಗಳಿಲ್ಲದಿದ್ದರೆ ಬರಲು ಹೇಳಿ. ಪದ್ಮನಾಭ, ನಾವು ಒಂದೊಂದು ಮೆಟ್ಟಿಲು ಹತ್ತುವಾಗಲು ನಾವು ಕಾಣ ಬಯಸುವ ದೇವರು ಹತ್ತಿರವಾಗುತ್ತಾರೆ. ಈ ಉಳ್ಳೂರರು ಒಂದು ಹೊಸ ಮೆಟ್ಟಿಲು ಅಲ್ಲವ? ಚಾಲ ನೀವು ಎಂದು ನಿಮ್ಮನ್ನು ಮೊದಲ ಸಲ ನೋಡಿದಾಗಲೇ ಅಂದುಕೊಂಡಿದ್ದೆ.
ನೀನು ಮುಡಿದ ಪಾದಜಾತದ ಕಂಪು ಮನೆ ತುಂಬ ನಿಂತಿದೆ. ನಾನು ಬರುವುದು ಸ್ವಲ್ಪ ದರವಾಗಿದ್ದರೆ ಈ ಕಂಪು ಗಾಳಿಯಲ್ಲಿ ಕರಗಿ ಹೋಗುತ್ತಿತ್ತು. ನಾನು ಅದೇ ಆತಂಕದಲ್ಲಿದ್ದೆ. ಹೊರಗೆ ಮರವಿರುವ ಘಟ್ಟದ ಚಳಿ, ಬಿಸಿ ನೀರು ಕಾದಿದೆ. ನೀರು ಕಾದಿದೆ? ನೀರೇ, ನೀನು ಕಾದಿದೆಯೇ? ಊರು ಸುತ್ತುವವರಿಗೆ ಮಾತು ಕೊಡಲಾಗುತ್ತದೆಯೇ? ಬನ್ನಿ. ಮಂಜುಳೆ, ಹಾಗೆ ಹೋಗ್ತಿದ್ದೀಯ? ನಮ್ಮಂಥವರ ಮನೆಗೆ ಬರುವ ರಸಿಕರು ನಾವು ಮಾಡಿದ ಅಡಿಗೆಯನ್ನು ಊಟ ಮಾಡುವುದಿಲ್ಲ. ಮತ್ತೆ ಅವರಿಗೆ ಎಂಥದ ಮದ್ದು ಹಾಕಿಬಿಡುತ್ತೇವೆ ಎಂಬ ಭಯವಂತೆ. ದೇಹ ಮಾತ್ರ ಬಯಸಿ ಬಂದ ಚಟದ ಆತಂಕ ನನಗಿಲ್ಲ ಬಿಡು. ನಾನು ನಿನ್ನ ತನಿಗೆ ಉಳಿದವನು. ನಾನು ನಿಮ್ಮನ್ನೊಂದು ಮಾತು ಕೇಳಲೆ? ಯಾವ ಪ್ರಶ್ನೆ ಬೇಕಾದರೂ ಕೇಳು. ಔಚಿತ್ಯದ ಗಡಿ ಮೀರಬಹುದೇನೋ ಎಂಬ ಭಯ. ಎಲ್ಲ ಎಲ್ಲ ಮೀರಿ ಬಂದ ರಸಿಕ ನಾನು. ಪರವಾಗಿಲ್ಲ, ಕೇಳು. ಮನೆಯಂಗಳದಲ್ಲರಳಿದ ಹೂಗಿಡ ಮರೆತು ಬೇಲಿಯ ಹೂವಿಗೆ ಹಾತೊರೆಯುವುದೇಕೆ? ನೀನು ಕೇಳುವ ಮೊದಲೇ ಹೇಳಬೇಕೆಂದಿದ್ದೆ. ನನ್ನ ಹೆಂಡತಿ ನೋಡುತ್ತಿಲ್ಲ ನೀನು? ಅಗ್ನಿಯ ಸುತ್ತ ಏಳು ಸುತ್ತು ಸುತ್ತಿ ಹಗಲಲ್ಲಿ ಕಣ್ಣೀರು ಆರಿಸಿ ಆರು ಮಕ್ಕಳನ್ನು ಒಂದು ಕಾಲಕ್ಕೆ ಅವಳು ಅಪ್ರತಿಭ ಸುಂದರಿ. ನಾನು ನನ್ನ ಹತ್ರ ಹಾಗೆ ಇದ್ದೇನೆ. ಅದಕ್ಕೆ ಕಾರಣ ನನ್ನ ಪ್ರಾಯದ ಸೊಬಗು. ಆಮೇಲೆ ಗಿಡದ ಸೊಬಗು, ಹೂವಿನ ಸುಂದರ ಕಾರಣವಾದ ಆತುರ. ನನ್ನ ಚಂದ ಅವಳು ಕಾಣಲಿಲ್ಲ, ಅವಳ ಚಂದ ಕತ್ತಲೆಯಲ್ಲಿ ಅರ್ಥವಾಗಲಿಲ್ಲ. ನನ್ನ ಹಕ್ಕಿನ ಕಾರಣಕ್ಕೆ ದೇಹ ಕೊಠಡೆ ಹೊರತು ಅದೆಷ್ಟು ಸುಖ ಕೊಟ್ಟಳು ಎಂದು ನನಗೂ ಗೊತ್ತಿಲ್ಲ. ಅನುಭವಿಸಿದ ಸುಖ ಹೇಳಿಕೊಳ್ಳಲೂ ಇಲ್ಲ, ಮೌನದಲ್ಲಿ ತೋರಿಸಿಕೊಳ್ಳಲೂ ಇಲ್ಲ. ಅಗ್ನಿ ಸಾಕ್ಷ್ಯ ಕಾರಣಕ್ಕೆ ಕುಲಿನಸ್ತಿ ಆಗಲ ಹೊರತು ನನ್ನ ಕಾಮದ ಬಯಕೆಗಳಲ್ಲಿ ಲೀನವಾಗಲಿಲ್ಲ. ನನ್ನ ಹೆಂಡತಿಯಂಥವರನ್ನು ಗಲತೆಯನ್ನು ಯಾಕೆ ಕರೆಯುತ್ತಾರೆ ನನಗಿನ್ನೂ ಅರ್ಥವಾಗಿಲ್ಲ. ಸುರಕದ ಕತ್ತರಲ್ಲಿ ಗರ ಪಡೆದವರ ಹಾಗಿರುವ ಇವರಿಗೆ ರಸಿ ಎನ್ನುವ ಸುಂದರ ಉಪಮೆಯನ್ನ ಯಾಕೆ ಬಳಸುತ್ತಾರೆ ಅರ್ಥವಾಗದೆ ಬಳಲಿ ಹೋಗಿದ್ದೇನೆ. ಹೊತ್ತುಡು ಸಂಜೆ ತುಳಿದು ಆಯಾಸದ ಬೆವರಿನಿಂದ ಸಿಂಗರಿಸಿಕೊಂಡವಳು ನಿದ್ದೆಯನ್ನು ತಪ್ಪಿಕೊಳ್ಳುವ ಹಾಗೆ ನನ್ನನ್ನು ತಪ್ಪಿಕೊಳ್ಳಲೇ ಇಲ್ಲ. ಗಂಡಸು ಬೇಲಿಯ ಹೂಗಳನ್ನು ಯಾಕೆ ಬಯಸುತ್ತಾನೆ ಅರ್ಥವಾಯಿತು. ನಿಮ್ಮ ಹಾಗೆ ಎದೆಗಿಚ್ಚಿ ಮಾತನಾಡುವ ಎದೆಗಾರಿಕೆಯ ಗಂಡಸು ನನ್ನ ಕಲ್ಪನೆಯಲ್ಲೇ ಇರಲಿಲ್ಲ. ಕಾಮ ಸ್ನೇಹವನ್ನು ಪ್ರೇರೇಪಿಸುವ ಶಕ್ತಿ, ಉಲುಮ ಶೃಂಗಾರಗಳು ಗಂಡು ಹೆಣ್ಣುಗಳ ದೇಹ ಮೇಳದಿಂದ ಮುಗಿದು ಹೋಗುವುದಿಲ್ಲ. ಕಾಮ ಪ್ರೇಮ ಶೃಂಗಾರಗಳು ಜೀವನದ ನಿರಂತರ ಪ್ರೇರಣೆ ಆಗಬೇಕು. ಕೃಷ್ಣನಿಗೆ ಒಲಿದ ಹಾಗೆ, ಅಕ್ಕ ಮಲ್ಲಿಕಾರ್ಜುನನಿಗೆ ಒಲಿದ ಹಾಗೆ ದಕ್ಕದೆ ಹೋದ ಬದುಕು ದಕ್ಕಿಸಿಕೊಳ್ಳಲು ಕೈ ಇನ್ಯಾವುದ ಕಾರಣದ ಲೋಕದ ಭಿತ್ತಿಗೆ ಕೈ ಚಾಚುತ್ತದೆ. ನಾನು ನಿನಗೆ ಕೈ ಚಾಚಿದ ಹಾಗೆ ಸುಖದ ಉತ್ತಮ
ಸಂಬಂಧದಲ್ಲಿದ್ದಾಗ ನನ್ನ ತತ್ವಗಳು ಬೆರಳಿಗೆ ತಾಕಿದ ಅನುಭವವಾಗಿತ್ತು. ನಕ್ಷತ್ರ ಪರಾಸಗಳು ಇನ್ನೂ ಹೊಳೆಯುತ್ತಲೇ ಇವೆ. ಆ ಸುಖದ ಬಯಕೆಯಲ್ಲಿ ಮುಗಿಲಿಗೆ ಹಾರಿಸಗಳು ಹೊರಗಾಗಿ ಹೋಗಿತ್ತಲ್ಲ. ಕಿರುಳು ಮತ್ತೆ ಬರಲಿ, ಕನಸುಗಳು ಮತ್ತೊಮ್ಮೆ ಆಗಲಿ. ನಾನು ಮತ್ತೆ ಮತ್ತೆ ನಕ್ಷತ್ರಗಳತ್ತ ಕೈ ಹಾಕಬೇಕೆಂದು ನನ್ನ ದೇಹ ಮನಸ್ಸುಗಳೆರಡೂ ಸೇರಿಕೊಳ್ಳುತ್ತಿವೆ. ಹೇಳು ಕನ್ನಡಿ, ನಾನು ನಾಳೆ ಇರುಳಿಗೆ ಕಾಯಲಿ, ನಕ್ಷತ್ರಗಳತ್ತ ಕೈ ಹಾಕಲಿ? ಹೇಳು ಕನ್ನಡಿ, ಹೇಳು ಕನ್ನಡಿ. ಗಂಡನಾಗಿ ಆರು ಮಕ್ಕಳನ್ನು ಕೊಟ್ಟ ಸುಖ ಬಿಟ್ಟರೆ ಬೇರೇನೂ ಕೊಡಲಿಲ್ಲ. ನೀನು ಬೇರೆ ಏನನ್ನೂ ಕೇಳಲಿಲ್ಲ. ತಾಳಿ ಕಟ್ಟಿಸಿಕೊಂಡ ಕಾರಣಕ್ಕೆ ಜೀವಮಾನ ಪೂರ್ತಿ ತಾಳ್ಕೊಂಡಿದ್ದೀಯ ಲಕ್ಷ್ಮಿ. ಈ ಜನಗಂಡ ದೇಹಕ್ಕೆ ಜೀವ ತುಂಬುವ ಹಂಬಲ ಏಕೆ? ನಾನು ಬಹಳ ಸಲ ಹೇಳಿದ್ದೇನೆ, ಹೆಂಡತಿ ಜೊತೆ ಗಂಡ ಗಂಡಿನ ಹಾಗೆ ಮಾತನಾಡಬಾರದು. ಕಾಲ ಸುತ್ರ ತಾಳಿ, ಮನೆಗೆ ಕುಂಕುಮ, ಕೈ ತುಂಬ ಬಳ್ಳಿ, ನಿಭಾಯಿಸೋದಕ್ಕೆ ಒಂದು ಮನೆ ನೋಡಿ ಸಂತೋಷ ಪಡಕ್ಕೆ ಒಂದಲ್ಲ ಎರಡಲ್ಲ ಆರು ಮಕ್ಕಳು, ಒಂದು ಜನ್ಮದಲ್ಲಿ ಹೆಣ್ಣಿಗೆ ಇದಕ್ಕಿಂತ ಸುಖ ಬೇಕಾ? ನಿನ್ನ ಸುಖದ ನೆಲೆಗಳೇ ನನಗೆ ಅರ್ಥ ಆಗ್ತದೆ ಲಕ್ಷ್ಮಿ. ಗಂಡನಾಗಿ ಹೆಂಡತಿಯನ್ನು ಕೇಳಬಾರದು ಪ್ರಶ್ನೆಯನ್ನು ಕೇಳಲ್ಲ ಅಂತಹ ಪ್ರಶ್ನೆಯೇ ಇವರು ಕೇಳಿ. ಯಾಕೋ ಮಂಜುಗಳಿಗೂ ನೋಡಬೇಕು ಅನಿಸ್ತಾ ಇದೆ. ಯಾರನ್ನಾದರೂ ಕಳುಹಿಸಿ ಕಲಿಸ್ತೀಯಾ? ನಿನ್ನೆ ಬೆಳಗ್ಗೆನೆ ಹೇಳ್ತಿದ್ದೀನಿ, ಅವಳು ಯಾವಾಗಲಾದರೂ ಬರ್ಬೋದು. ಅವಳು ನನ್ನ ಸೂಳೆ, ನಿನಗೆ ಸವತಿಯ ಹಾಗೆ. ಅವಳನ್ನು ಒಪ್ಪಿಕೊಳ್ಳಲು ನನಗಿರುವುದು ಒಂದೇ ಕಾರಣ, ನಿನಗೆ ನೂರು ಕಾರಣ. ನಾನು ನಂಜುಗಾರ ನಿರಾಕರಿಸಿದ್ದೇನೆ, ಅವಳು ನಿಮ್ಮ ಸೂಳೆ. ನಿಮ್ಮನ್ನು ನಿರಾಕರಿಸಿ ಅವಳನ್ನು ಸಹಿಸಿಕೊಳ್ಳದೆ ಇದ್ದರೆ ಅವಳು ನನ್ನ ತಪ್ಪು. ನಾನು ಕೊಡಲಾಗದ್ದನ್ನು ಅವಳು ನನ್ನ ಗಂಡನಿಗೆ ಕೊಟ್ಟಳು ಎಂದು ನಂಬಿದರೆ ಅವಳು ನನ್ನ ತಂಗಿ. ಚಿಂತಿಸಬೇಕು, ಮಂಜುಳೆ ಬಂದೇ ಬರ್ತಾರೆ. ಹೆಂಗಸರು ಗಂಡಸರಿಗೆ ಯಾವತ್ತೂ ಅರ್ಥವಾಗುವುದಿಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ. ಲಕ್ಷ್ಮಿ, ಯಾರೋ ಬರ್ತಿರೋ ಹಾಗೆ ಹೆಜ್ಜೆ ಸುತ್ತು ಕೇಳಿದರೆ ಅದು ಮಂಜುಳೆ ಇರಬೇಕು. ಅವರಿಗೇನಾಯಿತು? ಎಲ್ಲ ದೇವರಿಗೆ, ಈಗ ನೀನು ಬಂದೆ ಅಲ್ಲ, ಅವ್ರು ಗೆಲುವಾಗುತ್ತೆ. ಬಾ. ಆ ದೇವನಿಗೆ ಕಂಡಿದ್ದರೆ ನಿಮಗೆ ಇದ್ದಿದ್ದೆ ಬರುತ್ತಿದ್ದೆ. ಇದು ದೇವರ ತಪ್ಪಲ್ಲ ಮಂಜುಳೆ, ಇದಕ್ಕೆ ಕಾರಣ ನನ್ನ ಸ್ವಯಂ ತಪ್ಪರ. ಬಾ ಕುಳಿತು, ಈಗ ತಾನೇ ನಿನ್ನನ್ನು ಜ್ಞಾಪಿಸ್ಕೊಳ್ತಾ ಇದ್ದೆ. ಆ ಲಕ್ಷ್ಮಿ, ನಿನ್ನ ಬಾರಿಗೆ ಸವತಿಗೆ ಕುಡಿಯಲು ಏನಾದರೂ ಕೊಟ್ಟು ಉಪಚರಿಸುವುದಿಲ್ಲ. ಎಂತ ಕೆಟ್ಟ ಮಾತು, ವಿಶ್ವಾಸದಿಂದ ಮನೆಗೆ ಬಂದವರೆದುರಿಗೆ ಆಡುವ ಮಾತು. ಮಂಜುಳೆ ಅವರ ಜೊತೆ ಮಾತನಾಡ್ತೀವಿ. ನಿನ್ನ ಮನಸ್ಸು ನನಗೆ ಅರ್ಥವಾಗುತ್ತೆ. ಸಿಹಿ ನೀರ ನದಿಯ ದಡದಲ್ಲಿ ಬಾಯಾರಿ ನಿಂತವರು ನದಿಯನ್ನೇ ಕುಡಿದು ಬಿಡೋದು, ತಕ್ಕುವುದು ಬಹುದೇ ತುಂಬಿದಷ್ಟು ನೀರು ಮಾತ್ರ. ನನ್ನ ಪಾಲಿನ ಪಾತ್ರ ನಿನ್ನ ಪಾಲಿಗೆ ಬಂದ ಭಾಗ್ಯ ನಿನ್ನ ಸಂತೋಷ ಪಡ್ತದೆ. ಮಂಜುಳೆ, ನೀನು ಬಂದದ್ದು ನನಗೆ ಬಹಳ ಸಂತೋಷವಾಯಿತು. ಮೊನ್ನೆ ನವರಾತ್ರಿಯಲ್ಲಿ ನೀನು ಹಾಡಲು ಬಂದಿದ್ದಾಗ ನಿನಗೆ ಸ್ವಾಮಿ ಲಕ್ಷ್ಮಣ ಚಿತ್ರವನ್ನು ಪರಿಚಯಿಸಿದ್ದೆ, ನೆನಪಿದೆಯೇ? ನೆನಪಿಲ್ಲದೆಯೇನು? ಸಾಧ್ಯವಾದರೆ ಆಶ್ರಮಕ್ಕೆ ಬಂದು ಹಾಡಲಾಗುತ್ತದೆ ಎಂದು ಕೇಳಿದ್ದರಲ್ಲ. ಅವರು ಕೇವಲ ಸ್ವಾಮೀಜಿಗಳಲ್ಲ, ತುಂಬಾ ಓದಿದ ವಿವೇಕಿಗಳು.
ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಆಳ ಅಧ್ಯಯನ ಮಾಡಿದ್ದಾರೆ. ಅವರೆದುರು ಹಾಡಿದರೆ ನಿನಗೆ ಅರಿವಿಲ್ಲದ ಎಷ್ಟೋ ವಿಷಯಗಳು ತಿಳಿಯಬಹುದು. ನೀವು ಹೇಳಿದ ಮೇಲೆ ಇಲ್ಲವೆನ್ನಲಾರೆ. ಇತ್ತೀಚೆಗೆ ನನಗೆ ಸಂಗೀತದ ಬಗ್ಗೆ ಒಲವು ಕಡಿಮೆಯಾಗಿದೆ ಎಂದು ಪದ್ಮನಾಭ ಹೇಳಿದ. ಪೆದ್ದಿ ಪೆದ್ದಿ, ಸಂಗೀತ ಎಂದರೆ ದೈವಿಕವಾದದ್ದು. ಮನುಷ್ಯ ಮಾತ್ರದವನು ಕಾಣದ ಲೋಕಗಳಿಗೆ ಸಂಬಂಧ ಸೃಷ್ಟಿಸುವ ನಾದ ಸೇತು. ಎಲ್ಲರಿಗೂ ಒಲಿಯದ ಸಂಗೀತ ನೆನಗೊರಗಿದೆ. ಮಂಜುಳಿ, ಮನಸ್ಸು ಮಲಗಬಯಸುತ್ತಿದೆ. ಒಂದು ಹಾಡು ಹೇಳ್ತೀಯಾ? ಕಾಲ